ಒಟ್ನಾಗ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಗಾಡಿ ಬಂದದೆ ಗಾಡಿ ಬಂದ್ರೆ ಖುಷಿಯಾಗಿ ಇದ್ನೆ. ಹಿಂಗೆತ್ತು ಇದು ರಿವರ್ಸ್ ಗೇರ್ ನಾರ್ಮಲು, ಇವಾಗ ಫಸ್ಟ್ ಗೇರ್. ಈ ಥರ ಗಾಡಿ ನೆಕ್ಸ್ಟ್ ಒಂದು 5 ವರ್ಷಕ್ಕೆ ಈ ಗಾಡಿ ತರ್ಬೇಕು ನಾವು. ಮೇನ್ ಈ ಕಾರ್ನರ್ಸ್ ಪಟ್ಟಿ ಹಾಕ್ಬಾರ್ದು, ಯಾಕಂದ್ರೆ ವಾಟರ್ ಲೀಕೇಜ್ ಇಲ್ಲೇ ಆಗೋದು ಇಲ್ಲಿ ಮತ್ತು ಈ ಕಾರ್ನರ್ಸಲ್ಲಿ. ಸರಿ, ಡಿಕಾ ಪೇಮೆಂಟ್ ಇಲ್ಲ, ಕ್ಲಿಯರ್ ಆಗದೆ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಪೇಮೆಂಟ್ ಕ್ಲಿಯರ್ ಆಗಿಲ್ಲ. ಇನ್ನೊಂದು ನಮ್ಕ ನಮ್ಗೆ ಬೇಕಾಗಿರೋ ಗಾಡಿ ಸಿಕ್ತು ನೋಡ್ರಿ, ಸೇಮ್ 14 ಫೀಟ್ ಗಾಡಿ, ಬಟ್ ಇದು 10 ಏಜ್ ಗಾಡಿ. ಯೋ ರಾಯಲ್ ಫ್ಯಾಮ್, ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಕನಗಮ್ಮ, ಗಾಡಿ ಕಂಟೈನರ್ ಕೊಟ್ಟಿಟ್ಟು ಬರೋಕೆ ಹೋಗ್ತಾ ಇದ್ದೀನಿ, ಬರ್ತೀನಿ ಒಂದು 3-4 ಗಂಟೆ ಹಂಗೆ. ಓಕೆ, ಚಪ್ಪಲಿಗಳು ನಿನ್ನೆ ನಾನು ಗಾಡಿಯಲ್ಲೇ ಬಿಟ್ಟಿದ್ದೀನಿ, ಸೊ ಅಲ್ಲೇ ಹೋಗಿ ಎತ್ಕೊಂಡು ಬರ್ರಿ. ಸೊ ಯಾ, ನಿನ್ನೆ ಗೊತ್ತಿದ್ದಂಗೆ ನಿಮ್ಕ ನಾವು ಹೊಸ ಗಾಡಿ ತಂದಿದ್ದೀವಿ, ಅದು ಕಂಟೈನರ್ ಬಿಡೋಕೆ ಹೋಗ್ತಾ ಇದ್ದೀವಿ. ನಿನ್ನೆ ವ್ಲಾಗು ಏನಾಗೋದು ಅಂದರೆ ಮ್ಯಾಟ್ರು ಎಂಡ್ ಮಾಡೋದೇ ಮರ್ತೋಗಿದ್ದೆ, ಅದು ಯಾವ ಥರ ಎಡಿಟ್ ಮಾಡೋಕ್ಕಿದೆ ನನಗೂ ನೆನಪಿಲ್ಲ. ಒಟ್ಟಿನಲ್ಲಿ ಈ ವಿಡಿಯೋ ನೋಡೋಕ್ಕೆ ಅದು ನೋಡಿ ಇರ್ತೀರಾ. ಒಟ್ಟಿನಾಗ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಗಾಡಿ ಬಂದದೆ ಗಾಡಿ ಬಂದರೆ ಖುಷಿಯಾಗಿ ಇದ್ನೆ. ಈಗ ನಾವು ಗಾಡಿನ ಎತ್ಕೊಂಡು ಹೋಗಿ ಕಂಟೈನರ್ ಕಟ್ಸೋಕೆ ಹೋಗ್ತಾ ಇದ್ದೀವಿ. ಕಂಟೈನರ್ ಕಟ್ಸೋದು ಏನು ಎತ್ತ ಎಲ್ಲ ಹೇಳ್ತೀನಿ ಬರ್ರಿ. ಇದು ಗಾಡಿದು ಏನು ತೊಗೊಂಡೆ ಅಂತ ನಿಮ್ಗೆ ಇನ್ನೂ ಕ್ಲಾರಿಟಿ ಕೊಡಲಿಲ್ಲ. ನಿಮ್ಗೆ ತೋರಿಸಿದ್ದು ಬೇರೆ ಗಾಡಿ, ತಗೊಂಡಿದ್ದು ಬೇರೆ ಗಾಡಿ ಅಲ್ಲ, ಅದ್ರದ್ದು ಕ್ಲಾರಿಟಿ ಕೊಡ್ತೀನಿ. ಫಸ್ಟ್ ನಮ್ಮ ಹೊಸ ಗಾಡಿ ನೋಡ್ಕೊಂಬಿಡ್ರಿ, ಅಂದರೆ ನಮ್ಮ ಬಡ ದೋಸ್ತು. ಇದಕ್ಕಿಂತ ಹೊಸದು ಇದು ಐಚರ್. ಗಾಡಿ ನೋಡೋಕ್ಕೆ ಒಂಥರ ಖುಷಿ. 3ನೇ ಗಾಡಿ. ವೆಲ್ಡನ್ ಮಾ ಬಾಯ್, ವೆಲ್ಡನ್. ಇನ್ನೊಂದು ಗಾಡಿದೆಲ್ಲ ಸ್ಪೆಸಿಫಿಕೇಶನ್ಸ್ ಎಲ್ಲ ಕಂಟೈನರ್ ಆದಮೇಲೆ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಕ್ಕೆ ತಗೊಂಡೆ ಈ ಗಾಡಿ, ಏನಕ್ಕೆ ಅದ್ವೇ ತೋರಿಸಿ, ಇದು ಯಾಕೆ ತೊಗೊಂಡೆ, ಪರ್ಟಿಕ್ಯುಲರ್ ಇದೇ ಯಾವ ಮಾಡಲ್ ಯಾಕೆ ತೊಗೊಂಡೆ ಎಲ್ಲ ನಿಮಗೆ ಪ್ರಾಪರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಡೈರೆಕ್ಟಾಗಿ ನಮ್ಮ ಸಿದ್ನು ಯಲಹಂಕದಲ್ಲಿ ಅಲ್ಲಿದ್ದಾನೆ, ಅವ್ನು ಕರ್ಕೊಂಡು ಕಂಟೈನರ್ ಕಟ್ಸೋದಕ್ಕೆ ಮಾಕ್ಲಿ ಎತ್ತ ಹೋಗಬೇಕು. ಸೊ ಬರ್ರಿ, ಗಾಡಿ ಒಳಗಡೆ ಸಿಗೋಣ. ಗಾಡಿ ಒಳಗೆ ಬಂದಿದ್ದೀವಿ. ಧೂಳ ಯಪ್ಪ, ಕ್ಯಾಮ್ರಾ ಗೀಮ್ರಾ ಹೊಡೆದಾಗ ಅಂದ್ಕೊಂಡೆ. ನಮ್ಮ ಗಾಡಿ ಒಳಗೆ ಬಂದಿದ್ದೀವಿ, ನೋಡ್ಕೊಂಬಿಡ್ರಿ. ನಮ್ಮ ಕ್ಯಾಬಿನು ಹಿಂಗದೆ, ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇದೆ ನೋಡಿ, ವೈರಿಂಗ್ ಎಲ್ಲ ಹಿಂದ್ಗಡೆ, ಕಂಟೈನರ್ ಸೆನ್ಸರ್ಸ್ ಅದು ಇದು, ನಮ್ಮ ಕ್ಯಾಮ್ರಾ ಆಕ್ಸರೀಸು. ಸೊ ಬರ್ರಿ, ಅವೆಲ್ಲ ಬೇಡ, ಗಾಡಿ ಸ್ಟಾರ್ಟ್ ಮಾಡೋಣ. ಐ ಚರ್ ವೆಲ್ಕಮ್ ಗೌತಮ್ ರಾಯಲ್ಸ್ ಅಂತ ಬರಲ್ಲ, ಬರೀ ಬೇರೆದೆಲ್ಲ ಬರ್ತದೆ. ಸ್ಟಾರ್ಟ್ ಮಾಡೋಣ ಬರ್ರಿ. ಸೌಂಡು ಸಕಲಾಗದೆ. ಈಗ ಇಲ್ಲಿಂದ ಒಂದು 30-35 ಕಿಲೋಮೀಟ್ರ್ ಆಗುತ್ತೆ, ಅವಾಗಲೇ ಹೇಳ್ದಂಗೆ ಸಿದ್ಧನ ಪಿಕ್ ಮಾಡ್ಕೊಬೇಕು. ಅಷ್ಟು ಗಾಳಿ ಒಳ್ಳೆ ನ್ಯೂಟ್ರಲ್ ಆಗೋದಲ್ಲ. ಓಕೆ, ಆಕಾಶ ನಿಲ್ಸ್ಬಿಡ ಬರ್ರಿ. ಒಂದು ಗ್ಲಾಸ್ ನಮ್ಮ ಚಾರ್ಜಿ ನೋಡ್ಕೊಂಬಿಡ್ರಿ, ಹೆಂಗಿದೆ ಚಾರ್ಜ್ ಹಿಂಗೆತ್ತು. ಇದು ರಿವರ್ಸ್ ಗೇರ್ ನಾರ್ಮಲು, ಇವಾಗ ಫಸ್ಟ್ ಗೇರ್. ಸ್ಲೋ ಮಾಡೋದು ಡೈರೆಕ್ಟಾಗಿ ಯಲಹಂಕ. ಯಲಹಂಕದಲ್ಲಿ ನಮ್ಮ ಹುಡುಗ ಸಿಗ್ತಾನೆ, ಅವ್ನು ಮಾತಾಡಿಸ್ಕೊಂಡು ಆಮೇಲೆ ಹೋಗೋಣ. ಚಿಕ್ಕ ಬಾಡಿ ಬಿಲ್ಡಿಂಗ್ ಹತ್ರ ಬಂದಿದ್ದೀವಿ. ಲಾಸ್ಟ್ ಟೈಮು ಲಾಸ್ಟಲ್ಲೆಲ್ಲೋ ಹಾಕಿದ್ ಗಾಡಿ, ಇವಾಗ ಇದು ತೊಗೊಂಬಿಟ್ಟವ್ರು ಸರಿ ಬಿಲ್ಡಪ್ ಸರಿ ಡೆವಲಪ್ ಆದಂಗೆ ಅವ್ರು ಬಾಡಿ ಬಿಲ್ಡರ್ಸು. ಈಗ ನಮ್ಮ ಗಾಡಿ ಇಲ್ಲಿ ಬಿಟ್ಟಿದ್ದೀವಿ. ಇದೇ ಥರ ಗಾಡಿ ಅಲ್ಲೊಂದಿದೆ, ಇದು ಈಗ ಚೆಕ್ ಮಾಡ್ಕೊತವ್ರು ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ. ಯಾಕಂದರೆ ನಾವು ಒಂದು ಅವ್ರ ಹತ್ರ ಗಲಾಟೆ ಮಾಡ್ಬೋದು, ನಾವು ಅದು ಕೊಟ್ಟಿದ್ವಿ ಇದು ಕೊಟ್ಟಿದ್ವಿ ಅಂತ. ಒಳಗಡೆ ಸೆನ್ಸರ್ ವೈರ್ಗಳು ಅವು ಇವು ಎಲ್ಲ ಇರ್ತವೆ, ಅವೆಲ್ಲ ಕರೆಕ್ಟಾಗಿ ಇದೆ ನೋಡಿಕೊಂಡು ಗಾಡಿ ಒಂದು ಸಲ ಚೆಕ್ ಮಾಡ್ಕೊಂಬಿಡ್ತಾರೆ. ಬೇಕಾದ ಇಲ್ಲ ನೋಡ್ರಿ, ಸೆನ್ಸರ್ ಇಲ್ಲ. ಹೊಸದಾಗಿ ಮಾಡಿ ಕಳ್ಸ್ಕೊತಾರಲ್ಲ. ಒಂದು 2, 3, 4, 5, 6 ಡೋರ್ ಇಟ್ಟವನಿ, ಹಿಂದ್ಗಡೆ 2 ಡೋರು ಸ್ಟಾರ್. ಉಸ್ಮೆ ಬಾಕ್ಸ್ ಮೇತಾ ಹಾಂ ಮೇ ಉದರ್ ದಿಕ್ಕ ಆಯ್ತಾ ಮುಜೆ ಇಸಿ ಮೇ ಸೋಚ ಹಾಂ ಠೀಕ್ ಠೀಕ್ ಉಸ್ಮೆ ಸಬ್ ಏನಾ ಠೀಕ್ ಆ ಬಬ್ಲು ಮುಜರ್ ಕಿಧರ್ ಮಿಲ್ತಾ ಬಬ್ಲು ಹಾಂ ಬಾರ್ ಗಯಾ ಬಾರ್ ಗಯಾ ಅಬ್ ಕಿಸ್ಕೆ ಸಾಥ್ ಬಾತ್ ಕರ್ ರಹೇ ಹೈ ಅಬೇ ಮೇ ಉಸ್ಕೆ ಸಾಥ್ ಫೋನ್ ಪೇ ಬಾತ್ ಕಿಯಾ ಹೂಂ
पर एक बताना है ना क्या क्या कलर क्या था सब पता नहीं ना। ओ, उसका बबलू भाई का बड़ा भाई है वो। बबलू भाई का बड़ा भाई क्या? इसलिए ऐसा ही दिखते का। ठीक है करो उसके बात करेंगे। हम बबलू इला अंत नम्मोनो ಅವನ ಹತ್ರ ಮಾತಾಡಂ ಬರ್ರಿ ಏನು ಇತ್ತ ಇದಕ್ಕ ಒಳಗಡೆ ಬಂದಿದ್ವಿ ಓಹೋ ಹೆಂಗ್ರಿಂಗವ ಎಲ್ಲ ಈ ಏನು ತಗಿತು ಫೀಟ್ ಏಯ್ ಚಿಗ್ಗಾಡಿನ ಮುಟ್ಟಾ ಇದ್ದಂಗಿಲ್ಲ ಅಲ್ಲಿ ಒಂದು ಲೇ ಅಲ್ಲದ ನೋಡ ಸೇಮ್ ಅಯ್ಯೋ ಬೇರೆ ಗಾಡಿ ಅದು 2095 ಅದು ಇಲ್ಲಿದೆ ನೋಡು ಇಂಟ್ರಾ ಇದು ಬೇರೆ ಹಳೆ ಗಾಡಿಗೆ ಕಂಟೈನರ್ ಕಟ್ಟಿಸ್ತಾರೆ ಇದು ಅಪ್ಪ ಇಲ್ಲಿ ಬಂದೆ ನೀ ಏನು ನೋಡ್ರು ಎಲ್ಲ ಚೆನ್ನಾಗಿದೆ ಅನ್ಸೋದು ಈಗ ಆಫೀಸ್ ಹತ್ರ ಹೋಗನ್ ಬನ್ನಿ ಅವನು ನಮ್ಮ ಹುಡುಗ ಇರ್ತಾನೆ ಅಂದರೆ ನಮ್ಮ ಓನರ್ ಎಲ್ಲ ಆಚೆ ಹೋಗೋನೆ ಅವ್ರ ಫ್ರೆಂಡ್ ಇರ್ತಾನೆ ಅಂದರೆ ಕೆಲಸದವ್ರು ಇರ್ತಾರೆ ಹೋಗಿ ಮಾತಾಡ್ಸೋಣ ಆದರೂ ಇದು ನೋಡ್ರಿ ಹೆಂಗದ ಐಟು ಇದು ಫಸ್ಟ್ ಹಿಂದೆ ಕಟ್ಬಿಡ್ತಾರೆ ಅದಾದಮೇಲೆ ಹಿಂಗೆ ಫ್ರಂಟ್ ಇಲ್ಲಿ ನೋಡಿ ಈ ಥರ ಕಟ್ತಾರೆ ಮತ್ತೆ ಅಷ್ಟೊತ್ತಲೆಲ್ಲ ಇದು ಕಲರ್ ಚೆನ್ನಾಗಿದೆ ಈ ಕಲರ್ ಓಡಿಸ್ಬಿಡ ನಾವು ಏ ಚೆನ್ನಾಗಿಲ್ಲ ಏನು ಚೆನ್ನಾಗಿರಲ್ಲ ಕಲರ್ ಇದು ಇದು ಏನು ಚೆನ್ನಾಗಿರಲ್ಲ ಇನ್ನೊಂದು ಯಾವುದೋ 32 ft ನೋಡಿ ನಮ್ಮ ಹುಡುಗನೇ ಮಾಡಿಸ್ತಾ ಇರೋದು ನಮ್ಮ ಸಬ್ಸ್ಕ್ರೈಬರ್ ಇದರೊಳಗಡೆ ಕೆಲಸ ಮಾಡೋ ಸೂಪರ್ವೈಸರ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲೆಲ್ಲೂ ನಮ್ಮ ರಾಯಲ್ ಫ್ಯಾಮಿಲಿ ಇರ್ತಾರೆ ವಾ ಬಾ ಬಾ ಪಪ್ಪ ಟೆಚ್ಚಾದ ಸತ್ತದ ವಾ ಮಗ ನನಗೊಂದು ರೌಂಡ್ ಕೊಡು ಓಡ್ಸು ಓಡ್ಸು ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಒಂದಿನ ತಾನೆ ಸಿದಾ ಇಂಥದ್ದು ಒಂದಿನ ಇಡಬೇಕು ನಮ್ಮ ಲೇನಾಗ ನಮ್ಮ ಫ್ಲೀಟಲ್ಲಿ ಸಕಲ ಇದೆಯಲ್ಲ ನೋಡಿ ಹೇಳತ್ತೆ ಇದು ಪ್ರೋ 3019 ಹೆಂಗ ನೋಡಿ ಇದು ಅಷ್ಟೇ ಇದು ಅದು ಒಂದೇ ರೇಟು ಈಗ ನಮ್ದು ಹೊಸ ಗಾಡಿ ಇನ್ನೇನು ತೊಗೊಂಡ್ವಿ 3019 ಸೊ ಗಾಡಿ ಒಳಗಡೆ ಹೋಗೋಣ ಬರ್ರಿ ಕುತ್ಕೊಳ್ಳೋಣ ಹೆಂಗ ಲೇ ಒಂದು ಫ್ಲೋರ್ ಮೇಲೆ ಬಂದಂಗೆ ಇರ್ತದಲ್ಲ ಹೈಟ್ ಇದೆಯಪ್ಪ ಒಂದು ಎರಡು ಚೆನ್ನಾಗದ್ಲಿ ನೋಡ್ಲಿ ಏಳು ಗಡಿಲ್ಲ ತಿಳಿಯೋದ್ರಿ ಸ್ಲೀಪರ್ ಕ್ಯಾಬಿನ್ ಅವೆಲ್ಲ ನೋಡಿ ಎಲ್ಲ ಇದು ಕರ್ಟನ್ ಥರ ಹಾಕೊಂಬಿಡೋದು ಇನ್ನೂ ಡಿಸ್ಟರ್ಬ್ ಆಗಿರಲಿ ಕಾಣಿಸದಿರಲಿ ಅವು ಇಲ್ಲ ಸರಿಗ ಜಾಗ ಏ ನಮ್ದು ಎಲ್ ಇಡಿ ಕೊಟ್ಟಾರಲ್ಲ ಇವ್ರಿಗೆ ಯಾಕೆ ಆಲೋಚನೆ ಕೊಟ್ಟಾರೆ ಅಯ್ಯೋ ಸರಿಯಾಯ್ತು ನೋಡಿ ದೇವ್ರದ್ದು ಸಿಸ್ಟಮು ಅದೇ ಅನಿಸುತ್ತೆ ಇಲ್ಲ ಬೇಡದಪ್ಪ ಸ್ವಲ್ಪ ಚೆನ್ನಾಗಿರೋದೆ ಇನ್ನೇನು ಎಕ್ಸ್ಟ್ರಾ ಏನಾದ್ರು ಇದ್ರಾಗ ಏನಿಲ್ಲ ಏರ್ ಕ್ಲಚ್ ಇರ್ತದೆ ನೋಡೋ ಎಷ್ಟು ಸ್ಮೂತಾಗಿರ್ತದೆ ಗೊತ್ತಾ ಏರ್ ಕ್ಲಚ್ಚು ಏರ್ ಬ್ರೇಕು ಅಷ್ಟೇ ನೋಡಿ ಹೆಂಗಿರ್ತದೆ ಸಕತ್ತಾಗಿದೆ ನಾವು ಏಳು ಗೇರು ಬನ್ನಿ ಒಂದಿನ ತಗೊಳ್ಳೋಣ ಈಗ ಬೇಡ ನಮ್ಮ ನಮ್ಮ ಬಬ್ಲುಗೆ ಫೋನ್ ಹಾಕೋಣ ಎಲ್ಲ ನೀನು ಮಾತಾಡಿ ಓಹೋ ಒಂದು ಫ್ಲೋರ್ ಕೆಳಕ್ಕೆ ಎಗರಬೇಕಿದು ಇಳಿಯೋವಾಗ ಹುಷಾರಾಗಿ ಇಳಿಬೇಕು ಬಾ 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 ಏ ಬ್ಯಾಗ್ ಎತ್ತು ಕಳಿಸಿದ್ದ ಹೋಗೋಣ ಹಂಗಾದ ನೋಡಲ್ಲ ಎಂತು 32 ft ಇದು ನಮ್ಗೆ ಜಾಸ್ತಿ ಇರ್ತದೆ ಬರ್ರಿ ಬಬ್ಲುಗೆ ಫೋನ್ ಹಾಕೋಣ ಆಮೇಲೆ ನೋಡೋಣ ಪಾ ಒನ್ ಅವರ್ ಆಯಿತು ನಮ್ಮವನ್ನ ಯಾಕೋ ಬರಲೇ ಇಲ್ಲ ಅದಕ್ಕೆ ನಾವೇ ಆಚೆ ಬಂದಿಲ್ಲ ಎಲ್ಲ ಆಚೆ ಇದ್ದಾನೆ ಅಂತ ಹೇಳಿದ್ರು ನೋಡೋಣ ಬರ್ರಿ ಎಲ್ಲರೂ ಅಪ್ಪ ಮಾಡಿ ಇದೆ 14 ft ನೋಡ್ರಿ ಸೇಮ್ ನಮ್ಮ ಗಾಡಿ ಹಿಂಗೆ ಬರುತ್ತೆ ಸೇಮ್ ಇದೆ ಇದೆ ಅನ್ಕೊಂಬಿಡ್ರಿ ನಮ್ಮ ಗಾಡಿ ಸೇಮ್ ಎಲ್ಲೋ ಪಾಯಿಂಟ್ ಹಿಂಗೆ ಎಲ್ಲ ಹಿಂಗೆ ಪಾ ಎಲ್ಲೋ ಯಾಕೆ ಮಾಡಿಸಿದ್ರೆ ಯಾಕಂದ್ರೆ ಆಲ್ ಇಂಡಿಯಾ ಪರ್ಮಿಟ್ ಏನು ಎಲ್ಲೋ ಅವಶ್ಯಕತೆ ಇರಲಿಲ್ಲ ಅದಕ್ಕೆ ನಾನು ಅದು ಮಹಾರಾಷ್ಟ್ರಕ್ಕಾ ಮಹಾರಾಷ್ಟ್ರ ನನ್ನ ಮಕ್ಕಳು ಬೊಲೆ ಕಾಟ ಅವ್ರದ್ದು ಸುಮ್ಮನೆ ಕೊಟ್ಟು ಹೋಗ್ತಾರೆ ಏನು ಮಾಡೋಕೆ ಇನ್ನೊಂದು ನಮ್ಕ ನಮ್ಗೆ ಬೇಕಾಗಿರೋ ಗಾಡಿ ಸಿಕ್ತು ನೋಡ್ರಿ ಸೇಮ್ 14 ft ಗಾಡಿ ಬಟ್ ಇದು 10 h ಗಾಡಿ 7 ton ಪಾಸಿಂಗ್ ನಮ್ಮದು 4 ton ಪಾಸಿಂಗು ಸೇಮ್ ಇದೇ ಗಾಡಿ ಅಂದ್ಕೊಳ್ಳಿ ಸೇಮ್ ಇದೇ ವಿಡ್ತು ಇದೇ ಲೆಂತು ಎಲ್ಲ ಸೇಮ್ ಇದೇ ಥರ ಬರ್ತದೆ ಒಂಥರ ನೋಡ್ಕೊಂಬಿಟ್ರೆ ಸೇಮ್ ಇದೇ ಅಂದ್ಕೊಳ್ಳಿ ಗಾಡಿ 10 h ಪಾಸಿಂಗ್ 6 tire ಗಾಡಿ ಇದೆ ನಮ್ಮದು 4 wheel ಸೇಮ್ ಮೇಲೆ ಇದೇ ಬರ್ತದೆ ವೈಟು ಬಟ್ ಕಲರ್ ಬಂದ್ಬಿಟ್ಟು ಈ ಬ್ಲೂ ಬರುತ್ತೆ ವೈಟ್ ಲೈನ್ ನಾರ್ಮಲಿ ಹಾಂ ಹ್ಞೂ ಸೇಮ್ ಬರುತ್ತೆ ನಾವು ಅದ್ರ ಮೇಲೆ ರಾಯಲ್ಸ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಕರೆಕ್ಟಾಗಿದೆ ಏನು ಚೇಂಜಸ್ ಇಲ್ಲ ಫ್ರಂಟ್ ನಂಬರ್ ಪ್ಲೇಟ್ ಇವೆಲ್ಲ ಬರುತ್ತೆ ನಮಗೆ ಫಾಗ್ ಲೈಟ್ಸ್ ಒಂದಿಲ್ಲ ಫಾಗ್ ಲೈಟ್ಸ್ ಹಾಕ್ಕೊಂಡ್ರೆ ಸೇಮ್ ಎಲ್ಲ ಗಾಡಿ ಕ್ಯಾಬಿನ್ ಎಲ್ಲ ಸೇಮ್ ಸಿದ್ಧ ಅದೇ ಪ್ರಾಕ್ಸಿಮಿಟಿ ಮಿರರ್ ಸೈಡ್ ಒಂದಿಲ್ಲ ನಮ್ಮದು ಫ್ರಂಟ್ ಹಾಕ್ಸಿದ್ದೀವಿ ಹೆಂಗೋ ಇದೆಲ್ಲ ಅದೇ ಕಲರ್ ಇದು ಬರ್ತದೆ ನೋಡ್ಕೊಂಬಿಡ್ರಿ ಹಾಂ ಏರ್ ಬ್ರೇಕ್ ಇದು ಹೌದು ನಮ್ಮದು ನಾರ್ಮಲ್ಲು
ಏಟೇ ಬರೋದು ನಾನು ಏನಾಗುತ್ತೋ ಏನಾಗುತ್ತೋ ಅನ್ಕೊಂಡೆ ಇನ್ನು ಪರ ಲೈಟು ಇಲ್ಲಿ ಪೈಂಟ್ ನೀಟಾಗಿ ಹೊಡೆದಿಲ್ಲ ನಾನು ಅಲ್ಲ 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 ಬಿಟ್ಬಿಟ್ಟು ಸ್ವಲ್ಪ ಪೈಂಟ್ ಚೇಂಜ್ ಮಾಡಿಸ್ಬೇಕಲ್ಲ ನೋಡ್ಕೊಂಡು ಇಲ್ಲ ವೈಟ್ ಪೈಂಟ್ ಟಚಪ್ ಮಾಡಿಸ್ಬೇಕು ಫುಲ್ ವೈಟ್ ಇರಬೇಕು ಇಲ್ಲ ಅಂದರೆ ಒಂಥರ ಇರ್ತದೆ ಸೊ ನೋಡ್ಕೊಂಡಿಲ್ಲ ಗಾಡಿ ಈ ಥರ ಇರ್ತದೆ ಈ ಥರ ಗಾಡಿ ನೆಕ್ಸ್ಟ್ ಒಂದು 5 ವರ್ಷಕ್ಕೆ ಈ ಗಾಡಿ ತರಬೇಕು ನಾವು 32 ಫೀಟು ಒಂದು 3 ಮನೆ ಮಾಡಿಕೊಂಡು ಓಯೋ ಒನ್ ರೂಮ್ ಓಯೋ ಒನ್ ಮೀಲ್ಸ್ ಇದು ಕೆಪಾಸಿಟಿ ಜಾಸ್ತಿ ಸಿದ್ಧ 100 ಲೀಟ್ರ್ ಇದು ನಮ್ದು 50 ಚಿಕ್ಕದ ಇದು 100 ಓನರ್ ಬಂದವ ನನ್ನ ಹತ್ರ ಮಾತಾಡ್ಕೊಂಡು ಕಲ್ಪಿಸೋ ಕ್ಯಾಮ್ರಾ ಸಿಗಿ ಸೊ ಪ್ರೈಸ್ ಗೀಸ್ ಎಲ್ಲ ಮಾತಾಡೋಣ ಆಮೇಲೆ ಸಿಗೋಣ ಸೊ ದಿಕ್ಕ ಪೇಮೆಂಟ್ ಇಲ್ಲೆಲ್ಲ ಕ್ಲಿಯರ್ ಆಗದೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಪೇಮೆಂಟ್ ಕ್ಲಿಯರ್ ಆಗಿಲ್ಲ ಮಳೆ ಬೀಳೋ ಥರ ಅದೇ ಮಳೆ ಗಾಡಿ ಬೇಡ ಸಿದ್ಧ ಇದು ಹತ್ಕೊಂಡು ಹೋಗ್ಬಿಡೋಣ ಆಟೋ ಮಾಡ್ಕೊಂಡು ಹೋಗ್ಬಿಡೋಣ ಮಳೆ ಬೀಳೋ ಥರ ಅದೇ ತಿರ್ಗ ಬೈಕಲ್ಲಿ ಹೋಗಿ ಅಲ್ಲಿ ನಿಲ್ಲಿಸಿ ತಿರ್ಗ ಲೇಟ್ ಆಯ್ತಾಣ ಅಂತ ನೀನು ಅನ್ಬಾರ್ದು ನಂಗೆ ಫಸ್ಟೇ ಹೇಳ್ತಾಯಿದ್ದೀನಿ ಸಿಟಿಯಲ್ಲಿ ಗೊತ್ತಲ್ಲ ಮಳೆ ಯಾವಾಗ ಬೀಳ್ತದೆ ಹೇಳೋಕ್ಕಾಗಲ್ಲ ಆಟೋ ಮಾಡಿಕೊಂಡು ಇಲ್ಲ ಆಟೋಗೂ ಕಾರ್ಗೆ ಎಷ್ಟಿದ್ದು ಡಿಫ್ರೆನ್ಸು 100 ರೂಪಾಯಾ 100 ರೂಪಾಯಿ ಡಿಫ್ರೆನ್ಸ್ ಇದ್ದರೆ 400 ರೂಪಾಯಿ ಒಳಗಡೆ ಬಜೆಟ್ ನೋಡಿ 400 ರೂಪಾಯಿ ಕಾರ್ ಬರ್ತದೆ 400 ಹೊರಟೋಣ 400 ರೂಪಾಯಿ ಚೇಂಜ್ ಇದೆ ಹಾಂ 400 ರೂಪಾಯಿಗೆ ಇಲ್ಲ ಭಾಳ ಆಟೋ ಮಾಡ್ಕೊಂಡು ಅಂತ ಸಿದ್ದಿಕ್ಕ ಅಡ್ವಾನ್ಸ್ ಕೊಟ್ಟಿದ್ದಾಯ್ತು ಬುಕ್ ಮಾಡಿದ್ದೀನಿ ನೋಡಿದ್ರಲ್ಲ ಏಯ್ ನಾಯಿ ಮರಿ ಎಲ್ಲದಕ್ಕೂ ಬೆಳ್ತಿಗ್ಲ ಹಾಕೋರು ಹಲೋ ಹೌದಾ ಏ ಬರ್ರ ಇಲ್ಲಿ ಎಲ್ಲ ಹೊಡತ್ತ ಹೋಗು ಒಳ್ಳೆ ಕೆಲಸ ಮಾಡೋರೆ ಇದು V70 ಅನ್ಸುತ್ತೆ V70 ಇದು ಏನೋ ಏನದು ಹಾಂ ಸದ್ಯಕ್ಕ ನಮ್ಮ ಗಾಡಿ ಆ ಕಡೆ ಇದೆ ಎಲ್ಲ ಒಂದು ಕಂಟೈನರ್ ಎಲ್ಲ ಕಟ್ಟಿದ್ದೀನಿ ಅಂದ್ರೆ ನೋಡೋಣ ಬರೋ 14 ಫೀಟ್ 12 ಫೀಟ್ 14 ಫೀಟ್ ಮಾಡಿರೋದು ನೋಡೋಣ ಸಾಕಲ್ಲ ಸಿದ್ಧ ಅವಾಗಲೇ ಆ ಗಾಡಿ ಇತ್ತಲ್ಲ ಅಷ್ಟು ವಿಡ್ತು ಲೆಂತು ಸಾಕಲ್ಲ ನೀನು ಜಾಸ್ತಿ ಬೇಡ ಹಾಂ ನೋಡ್ರಿ 2059 ಇದು 14 ಫೀಟು ನಮ್ಮದು ಅಲ್ಲಿ ಕಾಣಿಸ್ತದ ಗ್ಯಾಪಾಗ ಏ ಯಾರೋ ದೂರದಿಂದ ಮಸ್ತ ಕಾಣಿಸ್ತದೆ ಸಿದ್ಧ ಹತ್ತಿದ್ದಿಂದ ಏನಾಗ ಇಲ್ಲೇ ನೋಡಿ ಒಂದು ಓಹ್ ಈ ತುರಂಕಾರದ ಮಾತುಗಳು ಅವನು ಇದು ಅನ್ಕೊಂಬಿಟ್ಟು ಅವ್ನು ಕ್ರೀಮ್ ಕಲರ್ ಅಶೋಕ್ ಎಲ್ಲೇನು ಅಂತ ಅವ್ನು ಇದನ್ನ ಓಹ್ ಮನೆ ಅಲ್ಲ ಅಲ್ಲೋ ಇದೇ ಅಂತ ಕಂಟೈನರ್ ಕಟ್ಟಿದ್ದೀನಿ ಅಂತ ನೋಡೋಣ ಅವೇ ಅನಿಸುತ್ತಲೇ ನಮ್ಮ ಗಾಡಿ ನೋಡ್ಬೋದು ಮತ್ತು ಆವಾಗಲೇ ತೋರಿಸಿದ್ದು ಪೈಂಟ್ ಆಗಿರೋ ಗಾಡಿ ಪೈಂಟ್ ಆಗದಿದ್ದ ಗಾಡಿ ನೋಡಿರಿ ಈ ಥರ ಬರ್ತದೆ ನಮ್ಮ ಸೇಮ್ ಇದು ಅಷ್ಟೇ ಬಟ್ ಇದು 2059 ಆಲ್ಮೋಸ್ಟ್ ನಮ್ಮದು 2059 ಅಷ್ಟೇ ಬರುತ್ತೆ 204 ನಮ್ಮದು 49 ಆ ಟೂಲ್ ಬಾಕ್ಸ್ ಸ್ವಲ್ಪ ದೊಡ್ಡದಿತ್ತಲ್ಲ ಇದು ಚಿಕ್ಕದಾಯ್ತಲ್ಲ ಹಾಂ ಅವನದು ದೊಡ್ಡದಿತ್ತು ಹ್ಞೂ ಅವನದು 14 ಫೀಟೇ ಹ್ಞೂ ಹಾಗಾದ್ರೆ ಬಂದು ಬಂದು ಮಾಡಿಸ್ತಾ ಇರಬೇಕು ಪ್ಲಸ್ಸು ಈ ಸ್ಟಾರಲ್ಲಿ ಇನ್ನೊಂದು ಹೆಂಗೆ ಗೊತ್ತಾ ನಾನು ಯಾಕೆ ಇಲ್ಲೇ ಮಾಡಿಸ್ತೀನಿ ಅಂದರೆ ಬೇರೆ ಕಡೆ ಹೋದರೆ ನೋಡಿರಿ ಈ ಥರ ಪಟ್ಟಿ ಜಾಸ್ತಿ ಹಾಕಿರ್ತಾರೆ ಪಟ್ಟಿ ಏನಕ್ಕೆ ಅಂದರೆ ಶೇಪ್ ಕರೆಕ್ಟಾಗಿ ಬರಲಿ ಪೈಂಟ್ ಹೊಡೆದಾಗ ಅಂತ ಬಟ್ ಸ್ಟಾರಲ್ಲಿ ಏನಂದರೆ 90% ಪಟ್ಟಿ ಹಾಕಲ್ಲ ಈಗ ನೀವು ಎಕ್ಸಾಂಪಲ್ ನೋಡಿರಿ ಇಷ್ಟು ಹಾಕೋನೆ ಎಲ್ಲೂ ಜಾಸ್ತಿ ಪಟ್ಟಿ ಬಿದ್ದಿಲ್ಲ ಮೇನ್ ಈ ಕಾರ್ನರ್ಸ್ ಪಟ್ಟಿ ಹಾಕ್ಬಾರ್ದು ಯಾಕಂದರೆ ವಾಟರ್ ಲೀಕೇಜ್ ಇಲ್ಲೇ ಆಗೋದು ಇಲ್ಲಿ ಮತ್ತು ಈ ಕಾರ್ನರ್ಸಲ್ಲಿ ಪಟ್ಟಿ ಹಾಕಿದಷ್ಟು ವೈಬ್ರೇಷನ್ಗೆ ಎಲ್ಲಿ ಬಿಚ್ಕೊಂಬಿಡ್ತದೆ ವಾಟರ್ ಲೀಕೇಜ್ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಒಳಗಡೆ ನೋಡೋಣ ಬರ್ರಿ ಯಾವ ಥರ ಇದೆ ಮತ್ತು ನಮ್ದು ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಬೇರೆ ಥರ ಮಾಡಿಸ್ತಾ ಇದ್ದೀವಿ ಮೇನು ಚಕ್ಕರ್ ಪ್ಲೇಟ್ ಕೆಳಗಡೆ ಬಂದೇ ಬರುತ್ತೆ ನಮ್ಮದು ಬಟ್ ಸೈಡ್ ಇದೆಯಲ್ಲ ಸೈಡು ಚಕ್ಕರ್ ಪ್ಲೇಟ್ ಬರುತ್ತೆ ನಮ್ಮದು ಇದು ಅವ್ರು ಗೊತ್ತಿಲ್ಲ ಅನಿಸುತ್ತೆ ನಾನು ನನ್ನ ಗಾಡಿಗೆ ಚಕ್ಕರ್ ಪ್ಲೇಟ್ ಹಾಕಿಸ್ತಾ ಇರೋದು ನೋಡಿರಿ ಸೇಮ್ ಇದು ಇದೆಯಲ್ವಾ ಇದು ನಾರ್ಮಲ್ ಪ್ಲೇಟು ಈ ಥರ ಬರುತ್ತೆ ಚಕ್ಕರ್ ಪ್ಲೇಟು ಸೊ ಥಿಕ್ನೆಸ್ ಜಾಸ್ತಿ ಇರುತ್ತೆ ನಾರ್ಮಲಾಗಿ ಕಂಪೇರ್ ಮಾಡಿದ್ರೆ ಇದು 17 ಫೀಟ್ ಅನಿಸುತ್ತಾ ಎಷ್ಟಿದು ಸೇಮ್ ಇದೆ 6 ಫೀಲ್ ಗಾಡಿ ಇದು 14 16 ಫೀಟ್ ಗಾಡಿ ಇದು ಅನಿಸುತ್ತೆ ಒಂದು 2 ಅಡಿ 16 ಫೀಟ್ ಇಲ್ಲ 17 ಫೀಟ್ ಅನಿಸುತ್ತೆ ಇವ್ರೇನು ಲೆಂತ್ ಮಾಡಿಸೋರು ಒಂದು ಅಡಿ ಇಲ್ಲ ಕರೆಕ್ಟಾಗಿ ಅಷ್ಟೇ ಏನ ಬರ್ರಿ ನಮ್ಗೆ ಯಾಕ ಈಗ ಮುಗೀತು ಆಟೋ ಬುಕ್ ಮಾಡಿದ್ವಿ ಆಟೋ ಬರಲಿ ಬಂದಿದ ತಕ್ಷಣ ಹೋಗ್ತಾ ಇರೋದೆ ಸಾಕು ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಅವ್ಯಪ್ಪ ನಿಮ್ಗೆ ವೀಡಿಯೋ ಇಷ್ಟ ಆಯ್ತು ಅನಿಸುತ್ತೆ ನಿಮ್ಗೆ ವೀಡಿಯೋ ಇಷ್ಟ ಆದ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಂತ ಮರೆಯೋಕೋಬೇಡ್ರಿ ಪ್ಲಸ್ ಬೆಲ್ಲ ಇಕ್ಕೊಂಡಿರ್ತು ಸರ್ ನಿಮ್ಗೆ ಇನ್ಸ್ಟೆಡ್ ಅಪ್ಡೇಟ್ ಸಿಗಲಿ ಅಂತ ಪ್ಲಸ್ ಹೆಲ್ಮೆಟ್ ಏನಕ್ಕಪ್ಪ ಅನ್ಕೊಬೇಡ್ರಿ KTM ಗಾಡಿ ಸರ್ವಿಸ್ ಬಿಟ್ಟು ನಮ್ಮ ದೇವದಾದ ಎತ್ಕೊಬೇಕು ನಾನು ನಿಮ್ಗೆ ನೆಕ್ಸ್ಟ್ ವೇಲ್ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಜೈ ಶ್ರೀರಾಮ್ ಜೈ ಅನ್ಸ್ಟೇ